ಒನ್ ಆಫ್ ದ ಥಿಂಗ್ಸ್ ದಟ್ ಲಾಡ್ ಆಫ್ ಪೀಪಲ್ ಆಸ್ಕ್ ಮೀ ಆಲ್ ದ ಟೈಮ್ ಆಸ್ಕ್ಸ್ ಯಾವಾಗಲೂ ಜನರು ನನ್ನ ಕೇಳುವಂಥ ವಿಷಯವೇನೆಂದರೆ ಜಾನ್ ಐ ರೀಡ್ ದ ಬೈಬಲ್ ಐ ಆಮ್ ಲಿಸ್ನಿಂಗ್ ಟು ಗಾಡ್ಸ್ ವರ್ಡ್ ಬಟ್ ಐ ಆಮ್ ನಾಟ್ ಏಬಲ್ ಟು ರಿಮೆಂಬರ್ ಇಟ್ ಜಾನ್ ನಾನು ಯಾವಾಗಲೂ ದೇವರ ವಾಕ್ಯವನ್ನು ಓದ್ತೇನೆ ಮತ್ತು ಕೇಳ್ತೇನೆ ಆದರೆ ಅದು ನನ್ನ ನೆನಪಿಗೆ ಬರುವುದಿಲ್ಲ ಎಂಬುದಾಗಿ ಅವರು ಕೇಳ್ತಾರೆ ಗಿವ್ ಯು ಟೂಲ್ ಟು ಹೆಲ್ಪ್ ರಿಮೆಂಬರ್ ದ ವರ್ಡ್ ಆಫ್ ಸೊ ದೇವರ ವಾಕ್ಯವನ್ನು ನೆನಪಿಸಿಕೊಳ್ಳುವುದಕ್ಕೆ ನಾನು ನಿಮಗೊಂದು ವಿಷಯವನ್ನು ಹೇಳಿಕೊಡುತ್ತೇನೆ ಸಿ ಇಫ್ ಐ ಆಸ್ ರೈಮ್ ಲೈಕ್ ಟ್ವಿಂಕಲ್ ಟ್ವಿಂಕಲ್ ಲಿಟಲ್ ಸ್ಟಾರ್ ಒಂದು ವೇಳೆ ನೀವು ಬಾಲ್ಯದಲ್ಲಿ ಕಲ್ತಂತಹ ಟ್ವಿಂಕಲ್ ಟ್ವಿಂಕಲ್ ಲಿಟಲ್ ಸ್ಟಾರ್ ಅನ್ನು ಹಾಡನ್ನು ಹಾಡಿ ಎಂಬುದಾಗಿ ನಾನು ನಿಮ್ಮನ್ನು ಕೇಳುವುದಾದರೆ ಬಿಫೋರ್ ಐ ಯುವರ್ ಆಲ್ರೆಡಿ ಸಿಂಗಿಂಗ್ ಟ್ವಿಂಕಲ್ ಟ್ವಿಂಕಲ್ ಸ್ಟಾರ್ ಈ ಪ್ರಶ್ನೆಯನ್ನು ನಾನು ಕೇಳುವುದಕ್ಕಿಂತ ಮುಂಚಿತವಾಗಿ ನೀವು ಆಗಲೇ ಖುಷಿಯಿಂದ ಹಾಡೋದಕ್ಕೆ ಪ್ರಾರಂಭಿಸಿ ಟ್ವಿಂಕಲ್ ಬಟ್ಲ್ ಸ್ಟಾರ್ ಆದರೆ ಈ ಹಾಡನ್ನು ನೀವು ಕಳೆದ ಬಾರಿ ಎಂದು ನೀವು ಕಲ್ತಿದ್ದು ಯು ವರ್ಡ್ ಹವ್ ಲರ್ನ್ ಟಿಟ್ ಇನ್ ಯೋರ್ ಕಿನ್ ಗಾರ್ಡನ್ ನಿಮ್ಮ ಒಂದು ಚಿಕ್ಕ ವಯಸ್ಸಿನಲ್ಲೇ ನೀವು ಇದನ್ನು ಕಲ್ತಿದ್ದೀರಿ

ಒಂದು ವೇಳೆ ನಾನು ನಿಮ್ಮನ್ನು ಕೇಳಿದ್ರೆ ನಿನ್ನೆ ನೀವು ಬೆಳಗ್ಗೆ ಏನೆಂಬುದಾಗಿ ನೀವು ತಲೆಕೆರಕೊಳ್ಳುತ್ತೀರಿ ಇಫ್ ಐ ಆಸ್ಟ್ ಯು ಓಕೆ ಯು ಪಾಸ್ ದಿಸ್ ಎಕ್ಸಾಮ್ ಗ್ರೇಟ್ ಆಸಮ್ ಬಟ್ ಕೆನ್ ಐ ಟೆಲ್ ಯು ಕ್ಯಾನ್ ಯು ಟೆಲ್ ಮೀ ಸಮ್ ಫಾರ್ಮುಲಾ ಯು ವಿಲ್ ಬಿ ಸೇಯಿಂಗ್ ಓ ಐ ಡೋಂಟ್ ನೋ ಒಂದು ವೇಳೆ ನೀವು ಒಂದು ಪರೀಕ್ಷೆಯನ್ನು ನೀವು ಅದರಲ್ಲಿ ಉತ್ತೀರ್ಣರಾಗಿರ್ತೀರಿ ಅದರಲ್ಲಿ ಸೂತ್ರವನ್ನು ಕೇಳಿದರೆ ನಿಮಗೆ ನೆನಪಿಗೆ ಬರುವುದಿಲ್ಲ ಯು ಸ್ಟಡಿ ಫಾರ್ ದಟ್ ಎಕ್ಸಾಮ್ ಜಸ್ಟ್ ನೀವು ಆ ಪರೀಕ್ಷೆಗೆ ಇತ್ತೀಚೆಗೆ ಮಾತ್ರವೇ ನೀವು ಓದಿರ್ತೀರಿ ಆದರೆ ಆ ಪರೀಕ್ಷೆಗೆ ನೀವು ಬರೆದಿರುವಂಥ ಸೂತ್ರ ನಿಮಗೆ ನೆನಪಾಗುವುದಿಲ್ಲ ಆದರೆ ಈ ಹಾಡನ್ನು ನೀವು ಚಿ ಬಾಲ್ಯದಲ್ಲಿ ಕಲ್ತಿದರೂ ಕೂಡ ಇಂದಿಗೂ ನಿಮ್ಮ ನೆನಪಿರುತ್ತದೆ ಅಂಡ್ ವಾಯ್ ಇಸ್ ದಟ್ ಯಾಕೆ ಆ ರೀತಿಯಾಗಿ ಇದೆ i want you to understand when you were a kid what you did was you kept speaking it you kept saying it you kept singing it you kept singing it over and over and over again you see kindergarten schools they keep saying oh, all of you children say a b c d you ಯು ಕೆಪ್ ಸೇಯಿಂಗ್ ಇಟ್ ನೀವು ನರ್ಸರಿ ಚಿಕ್ಕ ಮಕ್ಕಳನ್ನು ನೋಡಿ ಅವ್ರು ಯಾವಾಗಲೂ ಕೂಡ ಬಿ ಸಿ ಎಂಬುದಾಗಿ ಕಿರ್ಚುತ್ತಾ ಇರ್ತಾರೆ ಹೇಳ್ತಾ ಇರ್ತಾರೆ ದ ಬೈಬಲ್ ಸೇಸ್ ಇನ್ ಸಾಮ್ ಒನ್ ವರ್ಸ್ ಟು ಕೀರ್ತನೆಗಳು ಒಂದು ಎರಡನೇ ವಚನದಲ್ಲಿ ಹೀಗೆ ಹೇಳ್ತದೆ ದಟ್ ಯು ಐ ನೀಡ್ ಟು ಮೆಡಿಟೇಟ್ ಆನ್ ಗಾಡ್ಸ್ ವರ್ಡ್ ಬೈ ಬೈ ಡೇ ನೈಟ್ ನೀನು ನಾನು ಹಗಲು ರಾತ್ರಿ ದೇವರ ವಾಕ್ಯವನ್ನ ಧ್ಯಾನಿಸಬೇಕಿದೆ ಒನ್ ಆಫ್ ದ ಆಫ್ ಮೆಡಿಟೇಷನ್ ಇಸ್ ಧ್ಯಾನದ ಒಂದು ವಿವರಣೆ ಏನೆಂದರೆ ಟು ಕೀಪ್ ಚಾಂಟಿಂಗ್ ಆರ್ ಕೀಪ್ ಸೇಯಿಂಗ್ ಸಮಥಿಂಗ್ ಯಾವುದನ್ನ ಒಂದು ಪುನರಾವರ್ತಿಸಿ ಪದೇ ಪದೇ ಹೇಳುವಂಥದ್ದು ವೆನ್ ಯು ಕೀಪ್ ಸೇಯಿಂಗ್ ಇಟ್ ಅಂಡ್ ಸ್ಪೀಕಿಂಗ್ ಇಟ್ ವಾಟ್ ಹ್ಯಾಪನ್ಸ್ ಇಸ್ ಇಟ್ ಗೆಟ್ಸ್ ಇನ್ ಟು ಯುವರ್ ಸಬ್ ಕಾನ್ಷಿಯಸ್ ಮೈಂಡ್ ನೀವು ಪ್ರತಿ ಸಾರಿ ಯಾವುದನ್ನೊಂದಾದರೂ ನೀವು ಪುನಃ ಪುನಃ ಹೇಳುತ್ತಿರುವಾಗ ಅದು ನಿಮ್ಮ ಉಪಪ್ರಜ್ಞೆಯ ಒಳಗಡೆ ಹೋಗುತ್ತದೆ ಅಂಡ್ ದಟ್ ಇಸ್ ವೈ ಈವನ್ ಇನ್ ಇಡ್ಲ್ ಆಫ್ ದ ನೈಂಟಿ ಫೈವ್ ವೇಕ್ ಯು ಯು ವಿಲ್ ಬಿಬಲ್ ಟು ಸಲ್ ಟ್ವಿಂಕಲ್ ಲಿಟಲ್ ಸ್ಟಾರ್ ಅದಕ್ಕಾಗಿಯೇ ತುಂಬ ವರ್ಷಗಳ ಹಿಂದೆ ಕಲಿತಿರುವಂತಹ ಹಾಡನ್ನು ಕೂಡ ನೀವು ಇಂದು ಆಡಬಲ್ಲಿರಿ ಐ ಯು ಮೇ ಸೇ ಓಕೆ ದಟ್ ಇಸ್ ಬಿಕಾಸ್ ಐ ವಾಸ್ ಕಿಡ್ ಮೇ ಬಿ ನಾವ್ ಐ ಐ ಹ್ಯಾವ್ ಸೋ ಮಚ್ ಆನ್ ಮೈ ಪ್ಲೇಟ್ ಅಯ್ಯೋ ಇವ ಆವಾಗ ಆಗ ನಾನು ಮಗು ಇದ್ದೆ ಅದಕ್ಕೆ ಕಲಿತೆ ಈಗ ನನಗೆ ತುಂಬಾ ಕೆಲಸಗಳಿವೆ ಈಗ ಕಲಿಯೋಕೆ ಆಗೋದಿಲ್ಲ ಎಂಬುದಾಗಿ ನೀವು ಹೇಳಬಹುದು ಐ ಸ್ಟಿಲ್ ರಿಮೆಂಬರ್ ಫ್ಯೂ ಇಯರ್ಸ್ ಬ್ಯಾಕ್ ಈವೆನ್ ಇನ್ ಮೈ ಇಂಜಿನಿಯರಿಂಗ್ ಪ್ರೋಗ್ರಾಮ್ ನನ್ನ ಇನ್ ಒಂದು ಹಿಂದೆ ಇಂಜಿನಿಯರಿಂಗ್ ಪ್ರೋಗ್ರಾಮ್ನಲ್ಲಿ ಕೂಡ

ಸೊ ನಾನು ಬಸ್ಸನ್ನು ಅನ್ನ ಹತ್ತಿ ಕಾಲೇಜಿನ ಮನೆಗೆ ಹೋದಾಗ ಕೂಡ ಅಲ್ಲಿ ನನಗೆ ಶಿಕ್ಷಕರು ಹೇಳಿದಂತಹ ಐಪೋತಿಸ್ ಅನ್ನುವಂತ ವರ್ಡೇ ನನ್ನ ಬಾಯಲ್ಲಿ ಕಂಡಕ್ಟರ್ಗೆ ನಾನು ಹೇಳ್ತೇನೆ ಕಂಡಕ್ಟರ್ ಅನ್ಕೊಳ್ತಾರೆ ಬುದ್ಧಿ ಇಲ್ಲ ಎಂಬುದಾಗಿ ಆದ್ರೆ ಇದೇ ಸತ್ಯ ಯಾಕಂದ್ರೆ ನಾನು ಇಪ್ಪತ್ತೈದು ಸಾರಿ ಶಿಕ್ಷಕರು ಹೇಳಿದಂಥ ಮಾತನ್ನ ಪುನರಾವರ್ತಿಸಿ ಹೇಳಿದ್ದೆ ದಟ್ಸ್ ದ ಪವರ್ ಆಫ್ ಮೆಡಿಟೇಟಿಂಗ್ ಸೊ ಅದೇ ಧ್ಯಾನಕ್ಕೆ ಇರುವಂತಹ ಶಕ್ತಿ ಆಗಿದೆ ಸೊ ಟುಡೇ ಐ ವಾಂಟ್ ಅಂಡ್ ಸ್ಟಾರ್ಟ್ ಸ್ಪೀಕಿಂಗ್ ಇಟ್ ಡಿಕ್ಲೇರಿಂಗ್ ಇಟ್ ಟಿಲ್ ಇಟ್ ಗೆಟ್ಸ್ ಇನ್ ಯುವರ್ ಸಬ್ಸ್ ಮೈಂಡ್ ಸೊ ನಿಮ್ಮ ಉಪಪ್ರಜ್ಞೆಗೆ ಹೋಗುವವರೆಗೂ ದೇವರ ವಾಕ್ಯವನ್ನು ಪುನರಾವರ್ತಿಸಿ ಪದೇ 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 ನೀವು ಅದನ್ನು ಹೇಳಿ ಸೊ ವೆರ್ ಎವರ್ ಯು ಗೋಯಿಂಗ್ ಟ್ರೂ ಟ್ರಾವಲ್ ಯೋರ್ ಗೋಯಿಂಗ್ ಥ್ರೂ ಅನ್ಸರ್ಟನಿಟಿ ಯುರ್ ಗೋಯಿಂಗ್ ಥ್ರೂ ಫಿಯರ್ ಇಮ್ಮಿಡಿಯೆಟ್ಲಿ ಯು ವಿಲ್ ಬಿ ರಿಮೆಂಬರಿಂಗ್ ದ ವರ್ಡ್ ಆಫ್ ಗಾಡ್ ಬಿಕಾಸ್ ಇಟ್ಸ್ ಇನ್ ಯುವರ್ ಸಬ್ ಕಾನ್ಷಿಯಸ್ ಮೈಂಡ್ ಇವಾಗಲಾದ್ರೂ ನೀವು ಭಯದಲ್ಲಿ ನೀವು ಒಂದು ಆ ಸಂಭವದಲ್ಲಿ ಹೋಗುವಾಗ ಈ ದೇವರ ವಾಕ್ಯವು ನಿಮ್ಮ ಉಪಪ್ರಜ್ಞೆಯಲ್ಲಿ ಇರುವಾಗ ಖಂಡಿತವಾಗ ಅದು ನಿಮ್ಮ ಜ್ಞಾಪಕಕ್ಕೆ ಬರುತ್ತದೆ ಲಾರ್ಡ್ ಐ ಪ್ರೇ ದಟ್ ಯು ವಿಲ್ ಎನೇಬಲ್ ಒನ್ ಆಫ್ ಅಸ್

Amen. Amen.